ಕೊಡಗಿನಲ್ಲಿ ರಾಜ್ಯ ರಾಷ್ಟ್ರ ಹೆದ್ದಾರಿ ಹೊರತುಪಡಿಸಿದರೆ ಜಿಲ್ಲೆಯ ಬಹುತೇಕ ಗ್ರಾಮೀಣ ರಸ್ತೆಗಳು ಗುಂಡಿಮಯವಾಗಿದೆ. ರಸ್ತೆಯಲ್ಲಿ ಗುಂಡಿ ಇವೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂದು ಹುಡುಕಾಡಬೇಕಾದ ಸ್ಥಿತಿ ಇದೆ. ಇದು ಮಡಿಕೇರಿ ತಾಲೂಕಿನ ನರಿಯಂದಡ ಹಾಗೂ ನಾಪೋಕ್ಲು ಗ್ರಾಮ ಪಂಚಾಯಿತಿಗೆ ಒಳಪಡುವ ಕೋಕೇರಿಯಿಂದ ಕೊಳಕೇರಿವರೆಗಿನ ಹದಗೆಟ್ಟ ರಸ್ತೆಯ ಚಿತ್ರಣ. ಇಲ್ಲಿನ 5 ಕಿಲೋಮೀಟರ್ ರಸ್ತೆ ಕಳೆದೆರಡು ದಶಕದಿಂದಲೂ ಅಭಿವೃದ್ಧಿ ಕಾಣದೆ ಸಂಪೂರ್ಣ ಕಿತ್ತು ಬಂದಿದೆ. ಗುಂಡಿ ಬಿದ್ದ ರಸ್ತೆಗಳಲ್ಲಿ ಪ್ರತಿನಿತ್ಯ 50ಕ್ಕೂ ಹೆಚ್ಚು ಖಾಸಗಿ ವಾಹನಗಳು, 6 ಶಾಲಾ ವಾಹನ ಹಾಗೂ 1 ಖಾಸಗಿ ಬಸ್ ಸಂಚರಿಸುತ್ತದೆ. ಶಾಲಾ ಕಾಲೇಜು ಮಕ್ಕಳು, ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೆ ಇದನ್ನು ರಸ್ತೆ ಅಂತ ಒಪ್ಪಿಕೊಳ್ಳಲು ಸಾಧ್ಯವಾಗದಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ. ವಾಹನ ಸಂಚಾರವಿರಲಿ, ನಡೆದಾಡಲು ಅಯೋಗ್ಯವಾಗಿದೆ. ಕೋಕೇರಿ ಕೊಳಕೇರಿ ಗ್ರಾಮಸ್ಥರು ರಸ್ತೆ ಸರಿಪಡಿಸುವಂತೆ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ರಸ್ತೆ ಸರಿಪಡಿಸುತ್ತೇವೆ ಅನ್ನೋ ಭರವಸೆ ಬಿಟ್ಟರೆ ಮತ್ತೇನೂ ಆಗಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭವು ರಸ್ತೆ ತಡೆ ನಡೆಸಿ ಸಂಬಂಧಪಟ್ಟವರ ಗಮನ ಸೆಳೆಯಲಾಗಿತ್ತು. ಎಂಎಲ್ಎ ಚುನಾವಣೆ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದರು. ಗ್ರಾಮದಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಬ್ಯಾನರ್ ಅಳವಡಿಸಿದ್ದರು. ಆ ಸಂದರ್ಭ ಗ್ರಾಮಸ್ಥರ ಮನವೊಲಿಸಿದ್ದ ಶಾಸಕ ಎಎಸ್ ಪೊನ್ನಣ್ಣ ತಾನು ಗೆಲುವು ಸಾಧಿಸಿದರೆ ಮುಂದಿನ 1 ವರ್ಷದೊಳಗೆ ಗುಣಮಟ್ಟದ ರಸ್ತೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಶಾಸಕರಾಗಿ ವರ್ಷವಾಗ್ತಾ ಬಂದರೂ ಯಾವುದೇ ಸ್ಪಂದನೆ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗ್ರಾಮಸ್ಥರ ಪರವಾಗಿ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಕೋಕೇರಿ ಗ್ರಾಮದ ಚೇನಂಡ ಗಿರೀಶ್ ಪೂಣಚ್ಚ, ಜಗದೀಶ್ ನಂದ, ಚೆರುವಾಳಂಡ ಲವಿನ್ ಹಾಗೂ ಕೊಳಕೇರಿ ಗ್ರಾಮದ ಎಂಎ ಮೊಯ್ದು ಮತ್ತು ಎಂಎಂ ಮಹಮ್ಮದ್ ರಸ್ತೆ ದುರಸ್ತಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಗ್ರಾಮಕ್ಕೆ ಬರಲು ಆಟೋ ಚಾಲಕರು ಹಿಂದೇಟು ಹಾಕ್ತಿದ್ದಾರೆ. ಮಳೆಗಾಲದಲ್ಲಿ ರಸ್ತೆಯ ಸ್ಥಿತಿ ಅಯೋಮಯವಾಗಿರುತ್ತದೆ. ರಸ್ತೆಯಲ್ಲಿ ಕೆಸರು ನೀರು ತುಂಬಿ ಗುಂಡಿಗಳು ಕಾಣಿಸದೆ ಬಿದ್ದು ಗಾಯ ಮಾಡಿಕೊಂಡವರಿದ್ದಾರೆ. ಜನರ ತಾಳ್ಮೆಗೂ ಮಿತಿ ಇದೆ ಎಂದು ಕಿಡಿಕಾರಿದ್ದಾರೆ. ಮಾರ್ಚ್ 10ರೊಳಗೆ ಕ್ಷೇತ್ರದ ಶಾಸಕರಿಂದ ಯಾವುದೇ ಸ್ಪಂದನೆ ಸಿಗದಿದ್ದಲ್ಲಿ ಮಾರ್ಚ್ 11ರಂದು ಕೊಳಕೇರಿ ಕಕ್ಕಬ್ಬೆ ಮುಖ್ಯ ರಸ್ತೆ ತಡೆದು ಉಗ್ರ ಹೋರಾಟ ಮಾಡಲಾಗುವುದು. ರಸ್ತೆಗಾಗಿ ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧರಿದ್ದೇವೆ ಎಂದಿರುವ ಅವರು, ಕೋಕೇರಿ ಕೊಳಕೇರಿ ಗ್ರಾಮದಲ್ಲಿ 3,500 ಮತದಾರರಿದ್ದು ಮುಂದಿನ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. 5 ಕಿಲೋಮೀಟರ್ ರಸ್ತೆ 6-7 ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಕಿರತಾಡು, ಬಾವಲಿ, ಮರಂದೋಡ, ನರಿಯಂದಡ, ಕೋಕೇರಿ, ಕೊಳಕೇರಿ ಎಲ್ಲರಿಗೂ ಪ್ರಯೋಜನ ಆಗುವಂತ ರಸ್ತೆ. ನಾಪಕಲಿಂದ ವಿರಾಜ್ ಕಡೆಗೆ ಹೋಗಬೇಕಾದ್ರೆ ಆ ರಸ್ತೆಗೆ ಹೋದ್ರೆ ಒಂದು 5 ಕಿಲೋಮೀಟರ್ ಕಡಿಮೆ ಆಗ್ತದೆ. ಆ ರಸ್ತೆಯು ಕಳೆದ 20 ವರ್ಷದಿಂದ ಡಾಮರೀಕರಣ ಕಂಡಿದೆ. ಸಣ್ಣ ಸಣ್ಣ ಕೆಲಸಗಳು ಆಗ್ತದಲ್ಲದೆ ಟೋಟಲ್ ಆಗಿ ರಸ್ತೆ ಅಭಿವೃದ್ಧಿ ಆಗಿರೋದಿಲ್ಲ. ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಲು ಸಹ ಅದು ಸರಿಯಾಗಿರುತ್ತದೆ, ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ದಿವಸಕ್ಕೆ 50-60 ಖಾಸಗಿ ವಾಹನಗಳು, 5 ಶಾಲಾ ಬಸ್ಸು, 1 ಖಾಸಗಿ ಬಸ್ ಅದರಲ್ಲಿ ಹೋಗ್ತದೆ. ಪ್ರತಿ ವರ್ಷವೂ ನಾವು ಕಳೆದ ವರ್ಷ ರೋಡ್ ಬ್ಲಾಕ್ ಮಾಡಿ ಸೆಲೆಕ್ಟ್ ಮಾಡಿದ್ದೇವೆ, ಆಚೆ ವರ್ಷವೂ ರೋಡ್ ಬ್ಲಾಕ್ ಮಾಡಿ ಸೆಲೆಕ್ಟ್ ಮಾಡಿದ್ದೇವೆ. ಈ ವರ್ಷವೂ ಅದು ಮಾಡಬೇಕಾಗಿ ಬಂದಿರುವಂಥ ಪರಿಸ್ಥಿತಿ ಆಗಿದೆ. ನಿನ್ನೆ ಮೊನ್ನೆ ಹೇಳಿದ್ರು 140 ಮೀಟರ್ ರೋಡ್ ಆಗ್ತದೆ ಅಂತೇಳಿ. 5,000 ಮೀಟರ್ ಆಗುವಂಥ ರಸ್ತೆಯಲ್ಲಿ 140 ಮೀಟರ್ ಆದರೆ ಅದರಿಂದ ಏನು ಪ್ರಯೋಜನ ಅಂತ ನಾನು ಕಾಂಪ್ರೇಟ್ ಹತ್ರನೇ ಕೇಳಿದೆ. ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಜನರ ಕಣ್ಣಿಗೆ ಮಣ್ಣನ್ನು ಚೋದ ಕೆಲಸ ಮಾಡಬೇಡಿ. ಟೋಟಲ್ ಆಗಿ 20 ಆಗೋದಿಲ್ಲ ಅಂತ ಹೇಳಿದ್ರೆ 6 ತಿಂಗಳಲ್ಲಿ ಆಗ್ತದೆ ಅಥವಾ 1 ವರ್ಷದಲ್ಲಿ ಆಗ್ತದೆ, ಯಾವಾಗ ಆಗ್ತದೆ ಅಂತ ಹೇಳಿ. ಕಳೆದ ವರ್ಷ ಇಂಜಿನಿಯರ್ ಬಂದಿದ್ರು, ಜವರೇಗೌಡರು ರೋಡ್ ಬ್ಲಾಕ್ ಆಗೋದಕ್ಕೆ ಅಲ್ಲೇ ಬಂದಿದ್ರು, ಅವರು ಪ್ರಾಮಿಸ್ ಮಾಡಿ ಹೋದರು. ಈ 1 ವರ್ಷದಲ್ಲಿ ಯಾವ ಇದು ಮಾಡಲಿಲ್ಲ. ಯಾಕೆಂದ್ರೆ ಮನುಷ್ಯರನ್ನು ಗ್ರ್ಯಾಂಡೆಡ್ ಆಗಿ ತಗೊಳ್ತಾರೆ. 2 ಗ್ರಾಮದಲ್ಲಿ 3,500 ಜನರಿದ್ದಾರೆ, 2,000 ಮಂದಿ ವೋಟರ್ಸ್ ಇದ್ದಾರೆ. ಈ ಸಲ ರೋಡ್ ಆಗದಿದ್ದರೆ ಸ್ಟ್ರಿಕ್ಟ್ ಆಗಿ ಇಲೆಕ್ಷನ್ ಬಾಯ್ಕಾಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ರೋಡ್ ಬ್ಲಾಕ್ ಸಹ ಮಾಡುವಂಥ ನಾವು ಮಾಡಿದ್ದು ಮಾಡಬೇಕಂದ್ರೆ ಮಾಡುವಂಥ ಪರಿಸ್ಥಿತಿ ಇವರು ಮಾಡೋದು. ಗವರ್ಮೆಂಟ್ ಆಫೀಸರ್ಸ್ ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ ಇಷ್ಟು ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನಾವು ಮೇಲೆ ಕಂಟಿನ್ಯೂ ಮಾಡೋದು ಮಾಡೋದು. ಇಂಜಿನಿಯರ್ಸ್ ಮತ್ತೆ ಮೋಡಿ ಹೋಗಿದಾರಲ್ಲ, ಕಳೆದ ವರ್ಷ ಸ್ಟ್ರೈಕ್ ಆಗೋದಕ್ಕೆ ಅವರಲ್ಲೇ ಇದ್ರು ಸ್ಪಾಟ್ ಅಲ್ಲಿ. ಮಾಡ್ತೇವೆ ಅಂತ ಹೇಳಿದ್ರು, ಮೊನ್ನೆ ಹೇಳ್ತಾರೆ 140 ಮೀಟರ್ ಮಾಡ್ತೇವೆ ಅಂತ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷದಿಂದಲೂ ಈ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಒಂದೇ ಹಂತದಲ್ಲಿ 5 ಕಿಲೋಮೀಟರ್ ವರೆಗೆ ಡಾಂಬರೀಕರಣ ಮಾಡಬೇಕೆಂಬುದು ಗ್ರಾಮಸ್ಥರ ಒತ್ತಾಯ. ಇನ್ನು ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇದೇ ಸ್ಥಿತಿ ಇದೆ. ಹೊಂಡಮಯ ರಸ್ತೆಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ಆಕ್ರೋಶಗೊಂಡಿದ್ದಾರೆ. ಧಾರಾಕಾರವಾಗಿ ಸುರಿಯುವ ಮಳೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲದೆ ಬಹುತೇಕ ರಸ್ತೆಗಳು ದುಸ್ಥಿತಿಗೆ ತಲುಪಿವೆ. ಜನರ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಗುಣಮಟ್ಟದ ರಸ್ತೆ ಒದಗಿಸುವಲ್ಲೂ ಮೀನಾಮೇಷ ಎಣಿಸುತ್ತಿರುವುದು ದುರದೃಷ್ಟವೇ ಸರಿ.
ಚಿತ್ತಾರ ಸ್ಪೆಷಲ್ ರಿಪೋರ್ಟ್ ಮಡಿಕೇರಿ.